ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ದೀರ ಎಲ್ಲ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇರ್ತೀರ ಮೇಡಮ್ ನನಗೆ ಪೀರಿಯಡ್ಸ್ ಹತ್ರ ಬಂದರೆ ತುಂಬಾ ಟೆನ್ಷನ್ ಆಗುತ್ತೆ ಸೊ ಅದರಿಂದನೇ ನನಗೆ ಕೆಲವೊಮ್ಮೆ ಬೇಗನೂ ಕೂಡ ಪೀರಿಯಡ್ಸ್ ಆಗೋಗ್ಬಿಡುತ್ತೆ ಸೊ ನಾನು ಪ್ರೆಗ್ನೆಂಟ್ ಇದ್ದೆ ಅಂದರೆ ಪಾಸಿಟಿವ್ ಬಂದಿತ್ತು ಆದರೂ ಕೂಡ ನಾನು ಟೆನ್ಷನ್ ಮಾಡಿಕೊಂಡೆ ತುಂಬ ಸ್ಟ್ರೆಸ್ ಆಯಿತು ಸೊ ನನಗೆ ಪೀರಿಯಡ್ಸ್ ಆಯಿತು ಸೊ ಪಿರಿಯಡ್ಸ್ ಟೈಮಲ್ಲಿ ಸ್ಟ್ರೆಸ್ಸನ್ನು ಯಾವ ರೀತಿ ಅವಾಯ್ಡ್ ಮಾಡೋದು ಅಂದರೆ ನಿಮ್ಮ ಒಂದು ಪಿರಿಯಡ್ ಟೈಮಲ್ಲಿ ನೀವು ಸ್ಟ್ರೆಸ್ನ ತೊಗೊಂಡಾಗ ನಿಮಗೆ ಇರೆಗ್ಯುಲರ್ ಪಿರಿಯಡ್ಸ್ ಕೂಡ ಆಗ್ಬೋದು ಇಲ್ಲ ಇನ್ ಕೇಸ್ ನೀವು ಪ್ರೆಗ್ನೆಂಟ್ ಇದ್ದರೆ ನಿಮಗೆ ಅಬರ್ಷನ್ ಕೂಡ ಆಗ್ಬೋದು ಅಲ್ವಾ ಸೊ ಈ ಟೈಮಲ್ಲಿ ನೀವು ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಿ ಅಂದರೆ ಟೆನ್ಷನ್ ಫ್ರೀಯಾಗಿ ಇದ್ದು ನಿಮ್ಮ ಪ್ರೆಗ್ನೆನ್ಸಿ ಪಾಸಿಟಿವ್ ಬರೋ ಥರ ಹೇಗೆ ಇರೋದು ನಿಮ್ಮ ಲೈಫ್ ಸ್ಟೈಲನ್ನು ನೀವು ಯಾವ ರೀತಿಯಲ್ಲಿ ನೀವು ಚೇಂಜ್ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀರಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಓಕೆನಾ ಸೊ ಇವತ್ತಿನ ವೀಡಿಯೋ ಬಂದು ತುಂಬಾ ಸಿಂಪಲ್ ಹಾಗೆ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಲೆಟ್ಸ್ ಸ್ಟಾರ್ಟ್ ಇನ್ ಟು ದ ಟುಡೇಸ್ ವೀಡಿಯೋ ಸೊ ಫ್ರೆಂಡ್ಸ್ ಮೊದಲನೇದ ಟಿಪ್ಸ್ ಅ ಏನಪ್ಪ ಅಂತ ಹೇಳೋದಾದರೆ ನಾವು ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತೀವಿ ಹೇಳಿ ಎಸ್ಪೆಷಲಿ ನಾವು ಪ್ರೆಗ್ನೆನ್ಸಿ ಪ್ಲಾನಿಂಗನ್ನು ಮಾಡ್ತಾ ಇರುವಾಗ ನಾರ್ಮಲ್ ಡೇಸ್ಗಿಂತ ಪ್ಲ್ಯಾನಿಂಗ್ ಮಾಡುವಂತಹ ಡೇಸಲ್ಲಿ ಬಂದು ನಾವು ನಮ್ಮ ಒಂದು ಪೀರಿಯಡ್ಸ್ ಡೇಟನ್ನು ತುಂಬಾ ನೆನ್ಪಲ್ಲಿ ಇಟ್ಕೊಂಡಿರ್ತೀವಿ ಅಲ್ವಾ ಸೊ ನಾನು ಫಾರ್ ಎಕ್ಸಾಂಪಲ್ ಇವಾಗ ತರ್ಟಿಯತ್ ಡೇಟ್ ಆಗಿದ್ದೆ ಸೊ ಇವಾಗ ನಾನು ಡೇಟ್ ಆಗಲಿಕ್ಕೆ ಇನ್ನೊಂದು ಟೆನ್ ಡೇಸ್ ಇದೆ ಸೆವೆನ್ ಡೇಸ್ ಇದೆ ಫೈವ್ ಡೇಸ್ ಇದೆ ಸೊ ಈ ರೀತಿ ಆ ಒಂದು ದಿನಗಳನ್ನು ಕೌಂಟ್ ಮಾಡ್ತಾ ಇರ್ತೀವಿ ಸೊ ಅವಾಗ ನಮ್ಮ ಒಂದು ಬ್ರೈನ್ಗೆ ಏನಾಗುತ್ತಪ್ಪ ಅಂದರೆ ಟೆನ್ಷನ್ ಆಗ್ತಾ ಇರುತ್ತೆ ಅಯ್ಯೋ ಇನ್ಸೆ ಸೆವೆನ್ ಡೇಸ್ ಇದೆ ನನ್ನದು ಈ ಸಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತಾ ಇಲ್ಲ ನಾನು ಪೀರಿಯಡ್ಸ್ ಆಗೋಗ್ಬಿಡುತ್ತಾ ಏನಾಗುತ್ತೋ ಇಲ್ಲ ಚಿಕ್ಕದಾಗಿ ಒಂದು ಸೊಂಟ ನೋವು ಕಾಲು ನೋವು ಚಿಕ್ಕದಾಗಿ ಬೇರೆನೂ ರೀಸನಿಗೆ ಅದು ಕಾಣಿಸ್ಕೊಳ್ತಾ ಇರುತ್ತೆ ಬಟ್ ಆದರೆ ನಾವೇನು ಅನ್ಕೊಂತೀವಿ ಅಂದರೆ ಅಯ್ಯೋ ನನಗೆ ಎಲ್ಲ ಹೊಟ್ಟೆ ನೋವು ಬರ್ತಾ ಇದೆ ನಾನು ಪೀರಿಯಡ್ಸ್ ಆಗೋಗ್ತೀನಿ ಆಗೋಗ್ತೀನಿ ಅಂತ ಅನ್ಕೊತ ಅನ್ಕೊತ ಸ್ಟ್ರೆಸ್ ತೊಗೊಂಡೇನೆ ನಮಗೆ ಪೀರಿಯಡ್ಸ್ ಆಗಿಬಿಡುತ್ತೆ ಅಲ್ವಾ ಸೊ ಹಾಗಾಗಿ ಆದಷ್ಟು ನೀವು ನಿಮ್ಮ ಪೀರಿಯಡ್ಸ್ ಡೇಟ್ ಹತ್ರ ಬರ್ತಾ ಇದೆ ಅಂತ ಅನ್ನುವಾಗ ನೀವು ಆ ಒಂದು ಡೇಸನ್ನು ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ ಆವಾಗ ನಿಮ್ಮ ಒಂದು ಮೈಂಡ್ಸೆಟ್ಟನ್ನು ನೀವು ಚೇಂಜ್ ಮಾಡ್ಕೋಬೇಕು ಏನಂದರೆ ಪೀರಿಯಡ್ಸ್ ಡೇಟ್ ಇನ್ನು ಒನ್ ವೀಕ್ ಇದೆ ಸೊ ಇವಾಗ ಕಾಮಾಗಿ ಇರಬೇಕು ಸೊ ಆ ಒಂದು ಟೈಮಲ್ಲಿ ನೀವು ಮೆಡಿಟೇಷನ್ ಮಾಡೋದಾಗಿರ್ಬೋದು ಅಥವಾ ನಿಮಗೆ ಇಷ್ಟ ಆಗಿರುವಂತಹ ಮೆಲೋಡಿ ಸಾಂಗ್ಸ್ಗಳನ್ನ ಕೇಳೋದಾಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಬುಕ್ಸ್ಗಳನ್ನ ಓದೋಕ್ಕೆ ತುಂಬ ಇಷ್ಟ ಇರುತ್ತೆ ಸೊ ಈ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಮೈಂಡ್ ಸ್ಟ್ರೆಸ್ ಆದಷ್ಟು ಕಡಿಮೆ ಮಾಡ್ಕೊಳ್ಳಿಕ್ಕೆ ನೀವು ಟ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಇನ್ನೂ ಒಂದು ಮೇಯ್ನ್ ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ ಆದಷ್ಟು ನೀವು ನಿಮ್ಮನ್ನು ನೀವು ಬೇರೆಯವರ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನು ಬಿಟ್ಬಿಡಿ ಫ್ರೆಂಡ್ಸ್ ಹೌದು ಏನಪ್ಪ ಇವರು ಪ್ಲಾನಿಂಗ್ ಪ್ಲಾನಿಂಗಲ್ಲಿ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನು ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಇದ್ದೀರಾ ಹೌದು ಫ್ರೆಂಡ್ಸ್ ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತೀವಿ ಹೇಳಿ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಮ್ಯಾರೇಜ್ ಆಗಿ ಒನ್ ಟು ತ್ರೀ ಇಯರ್ಸ್ ಆಗಿರುತ್ತೆ ಓಕೆನಾ ಸೊ ನೀವು ಪ್ಲಾನಿಂಗ್ ತುಂಬ ದಿನ ಮಾಡ್ತಾ ಇದ್ದೀರಾ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಆಗ್ತಾ ಇರಲ್ಲ ಫಾರ್ ಎಕ್ಸಾಂಪಲ್ ನೀವು ಫ್ರೆಂಡ್ಸ್ ಆಗ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಲ್ಲೋ ರೀಸೆಂಟಾಗಿ ಒಂದು ಸಿಕ್ಸ್ ಮಂತ್ಸ್ ತ್ರೀ ಮಂತ್ಸ್ ಬ್ಯಾಕ್ ಅವ್ರಿಗೆ ಮ್ಯಾರೇಜ್ ಆಗಿರುತ್ತೆ ಅವರು ನೆಕ್ಸ್ಟ್ ಮಂತ್ ಅಥವಾ ವಿತ್ ಇನ್ ಟೂ ಮಂತ್ಸಲ್ಲಿ ಪ್ಲಾ ಅವ್ರಿಗೆ ಪಾಸಿಟಿವ್ ಬರುತ್ತೆ ಆವಾಗ ನೀವೇನು ಮಾಡ್ತೀರಾ ನಿಮ್ಮನ್ನು ಅವರಿಗೆ ಕಂಪೇರ್ ಮಾಡ್ಕೊಳ್ತೀರಾ ಹೌದು ನೋಡಿ ಅದು ಮದುವೆ ಹಾಗೆ ತ್ರೀ ಇಯರ್ಸ್ ಆಯಿತು ನನಗೆ ಮಗು ಹಾಗಿಲ್ಲ ಅವ್ರು ನೋಡು ಮದುವೆ ಹಾಗೆ ಒನ್ ಮಂತ್ ಟು ಮಂತಿಗೇನೆ ಮಗು ಆಗಿಬಿಡ್ತು ನನಗಿನ್ನೂ ಹಾಗೆ ಇಲ್ವಲ್ಲ ಅಂತ ನಿಮ್ಮನ್ನು ನೀವು ತುಂಬಾ ಬೇಜಾರು ಮಾಡ್ಕೊಳ್ತೀರಾ ಸೊ ನಿಮ್ಮ ಮೇಲೆ ನಿಮಗೇನೆ ಒಂಥರ ಫ್ರಸ್ಟ್ರೇಷನ್ ಆಗುತ್ತೆ ಅಲ್ವಾ ಸೊ ಈ ರೀತಿಯಾಗಿ ಆದಾಗಲೂ ಕೂಡ ನಿಮ್ಮ ಬಾಡಿನಲ್ಲಿ ತುಂಬಾ ಹಲವಾರು ಹಾರ್ಮೋನ್ಸ್ಗಳು ಚೇಂಜ್ ಆಗುತ್ತೆ ಸೊ ಈ ರೀತಿಯಾಗಿ ಕಂಪೇರ್ ಮಾಡೋದನ್ನು ಬಿಟ್ಟು ಇಟ್ಸ್ ಓಕೆ ಇರಲಿ ಅವ್ರಿಗೂ ಕೂಡ ಆಗಿದೆ ಅಲ್ವಾ ನನಗೂ ಕೂಡ ಇನ್ ಟೂ ಮಂತ್ಸಲ್ಲೇ ಆಗ್ಬೋದಲ್ವ ಅಂತ ಒಂದು ಪಾಸಿಟಿವ್ ಥಾಟನ್ನು ನಿಮ್ಮಲ್ಲಿ ನೀವು ಬರ್ಸ್ಕೋಬೇಕು ಫ್ರೆಂಡ್ಸ್ ಓಕೆನಾ ಸೊ ನೀವು ಯಾರಲ್ಲೂ ಕೂಡ ಈ ಥರ ಟಿಪ್ಸ್ಗಳನ್ನ ಕೇಳಿದಾಗ ಅವರು ಹೇಳೋದಿಲ್ಲ ಸೊ ನಮ್ಮನ್ನು ನಾವು ಯಾವ ರೀತಿ ಚೇಂಜ್ ಮಾಡ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಸೊ ಅಯ್ಯೋ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸಿಂಪಲ್ ಟಿಪ್ಸ್ಗಳ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ವಿಡಿಯೋ ವೀಡಿಯೋ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್